ನೋಡುಗ ಮಹಾಶಯರೇ, ಇಂದು ನಮ್ಮ ನೋಡು ಜನಮೇ ಜಯದಲ್ಲಿ ಒಂದು ವಿಸ್ಮಯದ ಸಂಗತಿಯನ್ನು ಚರ್ಚೆ ಮಾಡಲಿದ್ದೇವೆ. ಎರಡು ಯಕ್ಷ ಪ್ರಶ್ನೆಗಳನ್ನು ನಾನು ಸಂಪಾದಕರಿಗೆ ಈಗ ಕೇಳಲಿದ್ದೇನೆ. ಸಂಪಾದಕರಾದ ಮಹಾದೇವ್ ಪ್ರಕಾಶ್ ಅವರು ಉತ್ತರಿಸಬೇಕು. ಮೊದಲನೇ ಯಕ್ಷ ಪ್ರಶ್ನೆ ಸಂಪಾದಕರೇ, ಕರ್ನಾಟಕದ ಎಷ್ಟು ವಿಧಾನಸಭಾ ಸ್ಥಾನಗಳಿವೆ, ಎಷ್ಟಕ್ಕೆ ಚುನಾವಣೆ ನಡೆಯುತ್ತೆ? ಉದಯಾದ್ರೆ, ನೀವು ಕೇಳಿರುವ ಪ್ರಶ್ನೆ ತುಂಬ ಸಿಗ್ನಿಫಿಕೆಂಟ್ ಆಗಿದೆ. ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದೆ ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿರೋದು 224 ವಿಧಾನಸಭಾ ಕ್ಷೇತ್ರ. ಇದು ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ನಮ್ಮ ನೋಡುಗರಿಗೂ ಗೊತ್ತಿದೆ. ಗೊತ್ತಿದೆ. ಇನ್ನೊಂದು ಉಪ ಪ್ರಶ್ನೆ ಕೇಳಿದೆ, ಹೌದು, ಎಷ್ಟು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ಅಂತ. ಅದೇ ಅದಕ್ಕೆ ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ನೀವು ಕೇಳಿದ್ದು ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದೆ ಎಲ್ಲರಿಗೂ ಗೊತ್ತಿದೆ. ನಿಜವಾಗಲೂ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ? ನೇರ ಉತ್ತರ, 224 ವಿಧಾನಸಭಾ ಕ್ಷೇತ್ರಗಳಿದೆ. 224 ವಿಧಾನಸಭಾ ಕ್ಷೇತ್ರಗಳಿಗೂ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ. ಹಾಗಿದ್ರೆ ನೀವು ಪ್ರಶ್ನೆ ಕೇಳಿದ್ರಲ್ಲ, ಎಷ್ಟಕ್ಕೆ ನಡೆಯುತ್ತೆ ಅಂತ. ಹೌದು. ಆದರೆ ಇಲ್ಲೊಂದು ಒಳಸುಳಿ ಇದೆ, ರಾಜಕಾರಣದ ಒಳಸುಳಿ ಇದೆ. ಅದು ಕರ್ನಾಟಕದ ಬಹುತೇಕ ಮತದಾರರಿಗೆ ಆ ಒಳಸುಳಿ ಗೊತ್ತಿಲ್ಲ. ಗೊತ್ತಿದ್ರೂ ಅವರು ಅದನ್ನು ಅದಕ್ಕೆ ತಮ್ಮ ಮೈಂಡನ್ನು ಅಪ್ಲೈ ಮಾಡಿಲ್ಲ. ರಾಜಕೀಯದ ಬಗ್ಗೆ ಚರ್ಚೆ ಮಾಡುವಂತಹ ರಾಜಕೀಯ ಆಸಕ್ತರಿರಬಹುದು, ರಾಜಕೀಯ ಪಂಡಿತರಿರಬಹುದು, ರಾಜಕೀಯ ವಿಜ್ಞಾನಿಗಳಿರಬಹುದು. ಬಹುತೇಕರು 224 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ, 224 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳು ಗೆಲ್ತವೆ, ನಿರ್ದಿಷ್ಟವಾದಂಥ ಒಂದು ರಾಜಕೀಯ ಪಕ್ಷಕ್ಕೆ ಬಹುಮತ ಬರುತ್ತೆ, ಒಂದು ರಾಜಕೀಯ ಪಕ್ಷಕ್ಕೆ ಬಹುಮತ ಬರಲ್ಲ. ಬಹುಮತ ಬಂದಂತಹ ರಾಜಕೀಯ ಪಕ್ಷ ಅಧಿಕಾರದ ಗದ್ದುಗೆಯ ಮೇಲೆ ಕೂರುತ್ತೆ, ಬಹುಮತ ಬರದ ರಾಜಕೀಯ ಪಕ್ಷ ವಿರೋಧ ಪಕ್ಷದಲ್ಲಿ ಕೂರು. ಪ್ರಜಾಪ್ರಭುತ್ವದ ತತ್ವ. ತತ್ವ ಆದರೆ ಉದಯಾದ್ರಿ, ಆ ಒಳಸುಳಿಯನ್ನಲ್ಲ, ಏನು ಒಳಸುಳಿ ಅಂದರೆ ನೋಡಿ, ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಜವಾಗಲೂ ಚುನಾವಣೆ ನಡೆಯೋದು 94 ವಿಧಾನಸಭಾ ಕ್ಷೇತ್ರಗಳಿಗೆ ಮಾತ್ರ. 94? ಹೌದು. ನೋಡುಗ ಮಹಾಶಯರೇ, ಕಿವಿಗೊಟ್ಟು ಕೇಳಿ, 94 ವಿಧಾನಸಭಾ ಕ್ಷೇತ್ರಗಳಿಗೆ ಮಾತ್ರ ನಮ್ಮ ಮಹತ್ವದ ಚುನಾವಣೆ, ನಿಮ್ಮ ಅಮೂಲ್ಯವಾದ ಮತದಾನ ಆ ಕ್ಷೇತ್ರಗಳಲ್ಲಿ ಮಾತ್ರ ನಡೆಯುತ್ತದೆ. ಇದು ನಮ್ಮ ಸಂಪಾದಕರ ಅಂಬೋಣ. ಇದು ನಿಜವಾಗಿಯೂ ಆಶ್ಚರ್ಯಕರ ಸಂಗತಿ. ಅಂದರೆ ಉದಯಾದ್ರಿ, 94 ವಿಧಾನಸಭಾ ಕ್ಷೇತ್ರಗಳಿಗೆ ಮಾತ್ರ ಚುನಾವಣೆ ನಡೆಯುತ್ತೆ ಅಂತ ನಾ ಹೇಳದ್ನಲ್ಲ, ಅಲ್ಲ, ಅದರಲ್ಲೂ ಒಂದು ಒಳಸುಳಿ ಇದೆ. ಮತ್ತೆ 94 ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಉಳಿದ 130 ವಿಧಾನಸಭಾ ಕ್ಷೇತ್ರಗಳಿಗೂ ಚುನಾವಣೆ ನಡೆಯುತ್ತೆ. ಸಂಪಾದಕರೇ, ಇದನ್ನು ಬೇಗ ನೀವು ತಿಳಿಸಿ ಹೇಳಬೇಕು, ಯಾಕಂದರೆ ಈ ಒಳಸುಳಿ ಮೇಲೆದ್ದು ಸುಂಟುಗಾಳಿಯಾಗಬೇಕೀಗ. ಯಾಕೆ ಗೊತ್ತಾ? ನೋಡಿ, ಕಳೆದ 7-8 ಚುನಾವಣೆಗಳನ್ನು ನಾವು ಅಧ್ಯಯನ ಮಾಡಿದಾಗ, 7-8 ಚುನಾವಣೆ, ಈ 7-8 ಚುನಾವಣೆಗಳನ್ನು ನಾವು ಅಧ್ಯಯನ ಮಾಡಿದಾಗ ಒಂದು ಅಂಶ ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 130 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯುವ ಚುನಾವಣೆ ಒಂದು ಚುನಾವಣಾ ಪ್ರಹಸನ ಅಷ್ಟೇ. ನೆಪ ಪ್ರಹಸನ ಅಂದರೆ ಏನದು ಪ್ರಹಸನ ಅಂತ ನೀವು ಕೇಳಬಹುದು. ಖಂಡಿತವಾಗಿ. ಏನದು ಪ್ರಹಸನ ಅಂತಂದರೆ, 130 ವಿಧಾನಸಭಾ ಕ್ಷೇತ್ರಗಳಲ್ಲಿ 1989 ಇಲ್ಲಿಯವರೆಗೆ ನಡೆದಂತಹ ಚುನಾವಣೆಗಳ ಲೆಕ್ಕಾಚಾರಗಳನ್ನು ನಾವು ಗಮನಿಸಿದಾಗ, ಯಾವ ಒಬ್ಬ ಅಭ್ಯರ್ಥಿ ಚುನಾವಣಾ ಕಾಣದಲ್ಲಿ 1989 ಗೆದ್ದಿದ್ದಾರೆ, 1994 ಗೆದ್ದಿದ್ದಾರೆ, 1999 ಗೆದ್ದಿದ್ದಾರೆ, 2004 2008 ಗೆದ್ದಿದ್ದಾರೆ, ಅಷ್ಟೇ ಜನ ಗೆಲ್ತಾವ್ರೆ, ಅವರೇ ಗೆಲ್ತಾ ಇದ್ದಾರೆ. ಚೆನ್ನಾಗಿದೆ. ಈಗ ನಿಮಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. 1989 ಬೆಂಗಳೂರಿನ
ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ರಾಮಲಿಂಗಾರೆಡ್ಡಿ ಅವರು ಗೆಲ್ತಾ ಬಂದರು. ಖಂಡಿತವಾಗಿ ಅವರನ್ನು ಸೋಲ್ಸರೇ ಇಲ್ಲ, ನಿರಂತರವಾಗಿ ಗೆಲ್ತಾ ಬಂದರು. 1989 ಡಿ ಕೆ ಶಿವಕುಮಾರ್ ಅವರು ಕನಕಪುರ ವಿಧಾನಸಭಾ ಕ್ಷೇತ್ರ ಅಂದರೆ 1989 ಅವರು 700 ವಿಧಾನಸಭಾ ಕ್ಷೇತ್ರ ಅಂತ ಇತ್ತು, ಅದರಿಂದ ಅವರು ಗೆದ್ದರು. ಈಗ ಅದು ಕನಕಪುರ ವಿಧಾನಸಭಾ ಕ್ಷೇತ್ರ ಆಗಿದೆ. 1989 ಕನಕಪುರ ಅರ್ಥಾತ್ 700 ವಿಧಾನಸಭಾ ಕ್ಷೇತ್ರದಿಂದ ಶಿವಕುಮಾರ್ ಅವರು ಗೆಲ್ತಾ ಬಂದರು, ಇಲ್ಲಿವರೆಗೂ ಅವರನ್ನು ಯಾರೂ ಸೋಲಿಸಿಲ್ಲ. ರಾಮಲಿಂಗಾರೆಡ್ಡಿ ಅವರು ಜಯನಗರದಲ್ಲಿ ನಿಂತು ಗೆಲ್ತಾ ಬರ್ತಾ ಇದ್ರು, ಈಗ ಜಯನಗರದಲ್ಲಿ ಬಿಟ್ಟು ಬಿ ಟಿ ಎಂ ಅಂತ ಇದೆ, ಬಿ ಟಿ ಎಂ ಲೇಔಟ್ ಇಂದ ಗೆಲ್ತಾ ಇದ್ದಾರೆ. ಎಸ್, ಅವರನ್ನ ಇಲ್ಲಿವರೆಗೂ ಯಾರು ಸೋಲಿಸೋದಕ್ಕಾಗಿಲ್ಲ, ಅಂದ್ರೆ ಖಾಯಂಮಾಗಿ ಗೆಲ್ತು ಬರ್ತಾರೆ. ಈ ತರದ ಉದಾಹರಣೆಗಳು ಇನ್ನೂ ಸಾಕಷ್ಟು ಇದೆ. ಸಂಪಾದಕರೇ, ಒಂದು ಪ್ರಶ್ನೆಗೆ ನೀವು ನಿಜವಾಗಿಯೂ ನೇರವಾಗಿ ಉತ್ತರಿಸ್ಬಿಡ್ಬೇಕು. ನೋಡಿ, ಚುನಾವಣೆ ಅನ್ನೋದು ಸ್ಪರ್ಧೆ, ರೇಸ್ ಇದ್ದ ಹಾಗೆ ಗೆಲ್ಲುವ ಕುದುರೆಗೆ ಬಾಜಿ ಕಟ್ತಾರೆ ಹೊರತು ಇನ್ನೊಂದು ಗೆಲ್ಲುತ್ತೋ ಇಲ್ಲವೋ ಅನ್ನುವ ಅನುಮಾನದ ಕುದುರೆಯನ್ನು ಯಾರೂ ಏರಿ ಹೋಗೋಕ್ಕೆ ಇಷ್ಟಪಡಲ್ಲ. ಇದು ಸಿದ್ಧಾಂತ ಅಲ್ಲ, ತಾವು ಹೇಳೋದು 100% ಕರೆಕ್ಟು. ಗೆಲ್ಲುವ ಕುದುರೆಗೆ ಬಾಜಿಯನ್ನು ಕಟ್ತಾರೆ ಹೊರತು ಸೋಲುವ ಕುದುರೆಗೆ ಯಾರಿಗೂ ಬಾಜಿಯನ್ನು ಕಟ್ಟೋದಿಲ್ಲ. ಆದರೆ ನಾನು ಆಗಲೇ ಹೇಳ್ತಾ ಇದ್ದಲ್ಲ, 1989 ಎರಡು ಉದಾಹರಣೆ ಹೇಳ್ತೆ, 1994 ಉದಾಹರಣೆ ಒಂದು ಎರಡು ಹೇಳ್ತೀನಿ. 1994 ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯಿಂದ ಗೆಲ್ತಾರೆ, ಇಲ್ಲಿವರೆಗೂ ಯಾರ ಅವರನ್ನ ಸೋಲಿಸಿಲ್ಲ. ಬೆಂಗಳೂರಿನ ಪದ್ಮನಾಭನಗರದಿಂದ, ಅಂದ್ರೆ ಮೊದಲದು ಉತ್ತರಳ್ಳಿ ಲೋಕ ವಿಧಾನಸಭಾ ಕ್ಷೇತ್ರ ಆಗಿತ್ತು, ಅಲ್ಲಿಂದ ಇಲ್ಲಿಯವರೆಗೆ ಅಶೋಕ್ ಅವ್ರನ್ನ ಯಾರು ಸೋಲ್ಸಕ್ಕಾಗಿಲ್ಲ, ನಿರಂತರವಾಗಿ ಗೆಲ್ತಾ ಇದ್ದಾರೆ. 99 ಬಂದ್ರೆ ದಿನೇಶ್ ಗುಂಡೂರಾವ್ ಅವ್ರನ್ನ ಯಾರು ಸೋಲ್ಸಕ್ಕಾಗ್ತಾ ಇಲ್ಲ, ಗಾಂಧಿನಗರದಲ್ಲಿ ನಿರಂತರವಾಗಿ ಗೆಲ್ತಾ ಇದ್ದಾರೆ. ಅಂದರೆ ನಿರಂತರವಾಗಿ ಗೆಲ್ಲುವಂತಹ ಅಭ್ಯರ್ಥಿಗಳಿದ್ದಾರಲ್ಲ, ಅವರು ಅವರ ಸಂಖ್ಯೆ ಎಷ್ಟಕ್ಕೆ ಜಾಸ್ತಿ ಆಗಿದೆ ಅಂದರೆ 130 ವಿಧಾನಸಭಾ ಕ್ಷೇತ್ರಗಳಿಗೆ ಜಾಸ್ತಿ ಆಗಿದೆ. ಸುಮ್ಮನೆ ನಾನು ನಿಮಗೆ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರವನ್ನು ಕೊಡ್ತೀನಿ. ಇದು 1989 ಇಲ್ಲಿಯವರೆಗೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಕೆಲವರು 1989 ಗೆದ್ದು ನಿರಂತರವಾಗಿ ಗೆಲ್ತಾ ಇದ್ದಾರೆ, ಕೆಲವರು 94 ಗೆದ್ದು ನಿರಂತರವಾಗಿ ಗೆಲ್ತಾ ಇದ್ದಾರೆ, ಕೆಲವರು 99 ಗೆದ್ದು ನಿರಂತರವಾಗಿ ಗೆಲ್ತಾ ಇದ್ದಾರೆ, ಹಾಗೆ 2004 2008 ಗೆದ್ದವರು ನಿರಂತರವಾಗಿ ಆ ಕ್ಷೇತ್ರವನ್ನು ತಮ್ಮ ಚಕ್ರಾಧಿಪತ್ಯ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ, ನಿರಂತರವಾಗಿ ಗೆಲ್ತಾ ಇರೋರೆಲ್ಲ ನನ್ನ ಕಡೆ ಅನ್ಕೊಳ್ಳಿ, ನಾನೊಂದು ಪಕ್ಷ, ಆಯ್ತು, ತಾವು ಪ್ರತಿಪಕ್ಷ, ನಿರಂತರವಾಗಿ ಗೆಲ್ತಾ ಇರೋನ್ನ ನಾನು ಸೋಲಿಸ್ಬೇಕು ಅನ್ನುವ ಹಂಬಲ ಮತ್ತು ಛಲ ಆ ಪ್ರತಿಪಕ್ಷದವ್ರಿಗಿಲ್ವೇ? ಅವ್ರು ಯಾಕೆ ಸೋಲನ್ನು ಒಪ್ಕೋತಿದ್ದಾರೆ? ಇಲ್ಲಿ ಉದಯಾದ್ರಿ ಅವರೇ ಅದನ್ನು ಇನ್ನೂ ವಿವರಿಸಿ ಹೇಳ್ತೀನಿ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಿದೆ, ಆ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ಪ್ರತಿಪಕ್ಷ ಅಂತ ಹೇಳಿದ್ರಲ್ಲ, ಪ್ರತಿಪಕ್ಷದವರು ಖಾಯಮ್ಮ ಗೆಲ್ತಾರೆ, ಆಳುವ ಪಕ್ಷದವರು ಖಾಯಮ್ಮ ಗೆಲ್ತಾರೆ, ಪ್ರತಿಪಕ್ಷದಿಂದ ಒಂದು 10-15 ಜನ ಖಾಯಮ್ಮ ಗೆಲ್ತಾರೆ, ಆಳುವ ಪಕ್ಷದಿಂದ ಅಷ್ಟೇ ಜನ ಗೆಲ್ತಾರೆ, ಹೆಚ್ಚು ಕಡಿಮೆ ಒಂದೆರಡು ಮೂರು ಡಿಫರೆನ್ಸ್ ಆಗ್ಬೋದು. 28 ಆಳುವ ಪಕ್ಷದಿಂದ 15 ಗೆಲ್ತಾರೆ, ಪ್ರತಿಪಕ್ಷದವರು 11 ಗೆಲ್ತಾರೆ, ಈ ಥರ ಆಗ್ಬೋದು ವ್ಯತ್ಯಾಸ. ಒಂದು 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಬದಲಾವಣೆ ಆಗಿದೆ. ನಾನು ಅದಕ್ಕೆ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕೃಷ್ಣಪ್ಪ, ಅಲ್ಲಿಂದ ಬಂದರೆ ಪದ್ಮನಾಭನಗರ ಕ್ಷೇತ್ರ ಅಶೋಕ್, ಆಮೇಲೆ ಬಿ ಟಿ ಎಂ ಲೇಔಟ್ ರಾಮಲಿಂಗಾರೆಡ್ಡಿ, ಆ ಕಡೆ ಹೋದರೆ ಮಹದೇವಪುರ ಅರವಿಂದ ಲಿಂಬಾವಳಿ, ಇನ್ನೊಬ್ಬರು ಪುಲಕೇಶಿ ನಗರನೋ ಯಾವುದೋ ಅದು ರಘು, ಅದಕ್ಕೆ ಸರ್ವಜ್ಞ ನಗರದಲ್ಲಿ ಕೆ ಜೆ ಜಾರ್ಜ್, ಆಮೇಲೆ ನೀವು ಈ ಕಡೆ ಬಂದರೆ ಸುರೇಶ್ ಕುಮಾರ್, ಕೃಷ್ಣಪ್ಪ ವಿಜಯನಗರ ವಿಧಾನಸಭಾ ಕ್ಷೇತ್ರ, ಆಮೇಲೆ ಪಕ್ಕದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಸೋಮಣ್ಣ, ಈಗ ಎಸ್ ಟಿ ಸೋಮಶೇಖರ್ ಯಶವಂತಪುರ, ಮಹಾಲಕ್ಷ್ಮಿ ಲೇಔಟಿಂದ ಗೋಪಾಲಯ್ಯ, ಚಾಮರಾಜಪೇಟೆಯಿಂದ ಜಮೀರ್ ಅಹಮದ್ ಖಾನ್, ಶಾಂತಿನಗರದಿಂದ ಎನ್ ಎ ಹ್ಯಾರಿಸ್, ಶಿವಾಜಿನಗರದಿಂದ ಇಲ್ಲಿಯವರೆಗೆ ರೋಷನ್ ಬೇಗ್ ಗೆಲ್ತಾ ಇದ್ರು, ಗಾಂಧಿನಗರದಿಂದ ದಿನೇಶ್ ಗುಂಡೂರಾವ್, ಕೃಷ್ಣರಾಜಪುರಮಿಂದ ಭೈರತಿ ಬಸವರಾಜ್, ಕೃಷ್ಣ ಬೈರೇಗೌಡ,
ಹೀಗೆ ಪ್ರತಿಯೊಂದು 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ 24 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಂತಹ ಅಭ್ಯರ್ಥಿಗಳೇ ಗೆಲ್ತಾ ಇದ್ದಾರೆ. ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಬೇರೆಯವರು ಯಾಕೆ ಟ್ರೈ ಮಾಡಬಾರ್ದು? ಗೆಲ್ಲುವ ಕುದುರೆ ಇವರು, ಅದಕ್ಕೆ ಮತದಾರರು ಅವರಿಗೆ ಮತವನ್ನು ಹಾಕ್ತಾರೆ, ಬೇರೆಯವರು ಯಾವುದಕ್ಕೆ ಗೆಲ್ಲಬಾರ್ದು ಅನ್ನೋ ಮಾತನ್ನು ಹೇಳಿದ. ನೋಡಿ, ಒಳಸುಳಿಯ ಇದರ ಆಳ ಇನ್ನೂ ಇದೆ. ಇದರೊಳಗೆ ಏನದು ಒಳಸುಳಿಯ ಆಳ ಅಂತ ಅಂತಂದ್ರೆ, ಅನೇಕ ಚುನಾವಣೆಗಳು ಮ್ಯಾಚ್ ಫಿಕ್ಸಿಂಗ್ ಆಗುತ್ತೆ. ಅದು ಒಳಸುಳಿಯ ಆಳದಲ್ಲೊಂದು ಹೀನ ಸುಳಿ. ಎಸ್, ಹೀನ ಸುಳಿ. ಮ್ಯಾಚ್ ಫಿಕ್ಸಿಂಗ್ ಆಗುತ್ತೆ. ಇದರಲ್ಲಿ ಕಾಂಗ್ರೆಸ್ನವರು, ಬಿ ಜೆ ಪಿನವರು, ಜೆ ಡಿ ಎಸ್ನವರು, ಇವರ ನಡುವೆ ಮ್ಯಾಚ್ ಫಿಕ್ಸ್. ವೀಕ್ ಕ್ಯಾಂಡಿಡೇಟ್ ನಿಲ್ಸೋದು. ಎಸ್, ವೀಕ್ ಕ್ಯಾಂಡಿಡೇಟ್ ನಿಲ್ಲಿಸ್ತಾರೆ, ಅವ್ರು ಗೆಲ್ತಾರೆ. ಆ ಕಡೆ ನಮ್ಮವ್ರು ನಿಂತಿದ್ದಾರೆ. ಯಾರೋ ಒಬ್ಬ ಉದಯಾದ್ರಿ ಅವರು ನಿರ್ದಿಷ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಫೇಸ್ ಮಾಡ್ತಾ ಇದ್ರೆ, ಉದಯಾದ್ರಿಯವರ ವಿರುದ್ಧ ಮಹದೇವ್ ಪ್ರಕಾಶ್ ಒಬ್ಬ ದುರ್ಬಲ ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆ. ಉದಯಾದ್ರಿಯವರು ಮಹದೇವ್ ಪ್ರಕಾಶ್ ವಿರುದ್ಧ ಒಬ್ಬ ದುರ್ಬಲ ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆ. ನೀವು ಗೆಲ್ತೀರಿ, ನಾನು ಗೆಲ್ತೀನಿ. ನೋಡಿ, ಡೆಮಾಕ್ರಸಿ ಅನ್ನೋದಿದೆಯಲ್ಲ, ಡೆಮಾಕ್ರಸಿ ಯಾವ ರೀತಿ ಅವನತಿಯ ಹಾದಿಯನ್ನು ಹಿಡಿದಿದೆ ಅಂತ ಅಂದರೆ, ದಿಸ್ ಈಸ್ ದಿ ಥಿಂಗ್. ರಕ್ಷಿಸ್ಕೋಬೇಕು ಸಂಪಾದಕರೇ, ಯಾಕಂದರೆ ಪ್ರಜಾಪ್ರಭುತ್ವದಂತಹ ಒಂದು ಅತ್ಯುತ್ತಮ ತತ್ವವುಳ್ಳ ಒಂದು ಸಾರ್ವಭೌಮತ್ವವನ್ನು ನಾವು ಕಳ್ಕೋಬಾರ್ದು. ಬಹುಶಃ ಇದೆಲ್ಲಕ್ಕೂ ಒಂದು ಪರಿಹಾರ ಇಲ್ವೇ, ಔಷಧಿ ಇಲ್ವೇ? ಪರ್ಯಾಯ ಔಷಧಿ ಅಂತ ಅನ್ನೋದಿದೆಯಲ್ಲ, ಭಾರಿ ಕಷ್ಟ. ಈಗ ನೋಡಿ, ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 18 ವಿಧಾನಸಭಾ ಕ್ಷೇತ್ರಗಳಲ್ಲಿ 14 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ತಾ ಇರೋದೇ ಗೆಲ್ತಾ ಇದ್ದಾರೆ. ಅವರನ್ನ ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಹೆಸರುಗಳನ್ನು ಹೇಳ್ತಾ ಹೋಗ್ಬೋದು, ನಾ ಇದು ಹೇಳಿದ ತಕ್ಷಣ ದೊಡ್ಡಗರಿಗೆ ಗೊತ್ತಾಗುತ್ತೆ. ಬೀದರ್ ವಿಧಾನಸಭಾ ಕ್ಷೇತ್ರ, ಈಗ ಬೆಳಗಾವಿದೇ ಹೇಳದ್ದಲ್ಲ, ಜಾರಕಿಹೊಳಿ ಬ್ರದರ್ಸ್ ಮೂವರು, ಗೋಕಾಕ, ಅರೆಬಾವಿ, ಯಮಕನ ಮರಡಿ, ಅಲ್ಲ ಅವ್ರನ್ನ ಸೋಲ್ಸಕ್ಕೆ ಸಾಧ್ಯವೇ ಇಲ್ಲ. ಪ್ರಕಾಶ್ ಹುಕ್ಕೇರಿ ಅವ್ರ ಮಗ ಗಣೇಶ್ ಹುಕ್ಕೇರಿ, ಉಮೇಶ್ ಕತ್ತಿ ಅವ್ರ ಮಗ ಗಣೇಶ್ ಕತ್ತಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಈ ರೀತಿ ಅವರನ್ನ ಸೋಲ್ಸಕ್ಕಾಗಲ್ಲ. ಲಕ್ಷ್ಮಣ್ ಸವದಿನ ಸೋಲ್ಸೋದಕ್ಕಾಗಲ್ಲ. ಅರವಿಂದ್ ಮಾಮನಿ ಸೋಲ್ಸೋದಕ್ಕಾಗಲ್ಲ. ಈ ರೀತಿ ನಿರ್ದಿಷ್ಟ ಈಗ ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಖಾಯಂಆಗಿ 12-14 ಜನ ಗೆಲ್ತಾರೆ, ಅವ್ರನ್ನ ಸೋಲ್ಸಕ್ಕ. ಸಂಪಾದಕರೇ, ಒಂದು ನಿಮಗೊಂದು ನೆನಪು ಮಾಡಿಕೊಡ್ತೀನಿ. ಇತ್ತೀಚೆಗೆ ಕರ್ನಾಟಕದ ವಾಹಿನಿಯೊಂದರಲ್ಲಿ ತಾವು ಮಾತನಾಡುತ್ತಾ ಹೇಳಿದಂಥ ಈ ಸನ್ಸ್ಟ್ರೋಕ್, ಇವತ್ತು ಅದು ಜಗ್ಗಜಾಹೀರಿ, ಎಲ್ಲ ಕಡೆಯೂ ಎಲ್ಲರಿಗೂ ಗೊತ್ತು, ಬಹಳ ಪ್ರಸಿದ್ಧಿಯಾಯಿತು. ಈ ಮಹಾನುಭಾವರಿದಾರಲ್ಲ ಈ ಪಟ್ಟಿಯಲ್ಲಿ, ನೀವೇನೇನು ಹೇಳಿದ್ರೆ ಸದಾ ಬರ್ತಾರೆ, ಇವರಾದ ನಂತರ ಅವರು ಸನ್ಸ್ಟ್ರೋಕ್ಗೊಳಗಾಗಿ ಆ ಪೀಳಿಗೆ ಬರುತ್ತೆ. ಡೆಫಿನೆಟ್ಟಾಗಿ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಅದನ್ನು ಮುಂದಿನ ಸಂಚಿಕೆ ಅಂತ ನೋಡೋಣ. ನೋಡುಗ ಮಹಾಶಯರೇ, ನಮ್ಮ ಮುಂದಿನ ಸಂಚಿಕೆಯನ್ನು ಕುತೂಹಲದಿಂದ ನಿರೀಕ್ಷಿಸಿ. ನಮಸ್ಕಾರ.